ತುಮಕೂರು ಇದ್ದಂತಹ ಮಾರುಕಟ್ಟೆಯನ್ನ ತುಮಕೂರಿನ ಹೊರವಲಯಕ್ಕೆ ಶಿಫ್ಟ್ ಮಾಡಿ ಸಾಕಷ್ಟು ವರ್ಷಗಳು ಕಳೀತಾ ಬರ್ತಾ ಇದೆ. ಈ ಒಂದು ಮಾರುಕಟ್ಟೆಗೆ ತುಮಕೂರಿನ ನಗರ ಜನಸೂರು ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳು, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಜನ ಬರುವಂತಹದ್ದು. ನೀವು ತುಮಕೂರು ನಗರದ ಮಾರುಕಟ್ಟೆಗೆ, ತುಮಕೂರಿನಿಂದ ಬರುವಂತಹ ಜನರನ್ನ ಈ ಒಂದು ಮಾರುಕಟ್ಟೆಗೆ ಬರ್ತಾರೆ. ಈ ಮಾರುಕಟ್ಟೆಗೆ ಬರುವಂತಹ ಸಂದರ್ಭದಲ್ಲಿ ಈ ಒಂದು ತಿರುವನ್ನು ಇರುವಂತಹದ್ದು, ರಸ್ತೆ ಇರುವಂತಹದ್ದು, ಈ ಒಂದು ಮಾರುಕಟ್ಟೆಗೆ ಸಾಕಷ್ಟು ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ತಮ್ಮ ತಮ್ಮ ಏನು ಕೆಲಸ ಕಾರ್ಯ ಇದೆ ಮಾರುಕಟ್ಟೆಗೆ, ತರಕಾರಿ ಆಗಿರ್ಬೋದು, ಹೂ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುವಂತಹದ್ದು. ಜೊತೆಗೆ ಈ ಒಂದು ರಸ್ತೆಗಿಂದಲಿ ಯಲ್ಲಾಪುರ ಮತ್ತು ತುಮಕೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥದ್ದು, ಮಧುಗಿರಿಗೆ ಮುಖ್ಯ ರಸ್ತೆ ಆಗಿರುವಂಥದ್ದು ನೀವು ನೋಡ್ತಾ ಇರುವಂತಹ ರಸ್ತೆ, ಈ ರಸ್ತೆಯ ಏನು ಈ ತಿರುವಿದೆ, ಈ ತಿರುವನ್ನು ನೋಡ್ತಾ ಇರುವಂಥದ್ದು, ಈ ತಿರುವಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದಾವೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ಅಂಶ ಅವಶ್ಯಕತೆ ಇದೆ, ಆದರೆ ಇದು ಸೌಲಭ್ಯವನ್ನು ಸಂಬಂಧಪಟ್ಟವರು ಯಾರೂ ಕೂಡ ಮಾಡಿರೋದಿಲ್ಲ. ಹೀಗಾಗಿ ಬರುವಂತಹ ವಾಹನಗಳು ವೇಗವಾಗಿ ಬರುವಂಥದ್ದು, ಅಪಘಾತಗಳಾಗುವಂಥದ್ದು, ಈ ಸಮಸ್ಯೆಗಳು ಸಾಕಷ್ಟು ದಿನಗಳಿಂದ ಕಂಡುಬರ್ತಾ ಇದೆ. ಈ ಆ ಭಾಗದಲ್ಲಿ ಒಂದು ಏನು ಲೈಟನ್ನು ಹಾಕಿದ್ದಾರೆ ಹೊರತು, ಒಂದು ಸಿಗ್ನಲ್ ಲೈಟನ್ನು ಕೊಟ್ಟಿದ್ದಾರೆ, ಅದನ್ನು ಹೊರತುಪಡಿಸಿದರೆ ಇಲ್ಲಿ ಯಾವುದೇ ರೀತಿಯಾದ ಅಂಪುಗಳಿಲ್ಲ. ಮತ್ತು ಇತರೆ ಸೂಚನಾ ಫಲಕಗಳು ಅಳವಡಿಸಿದರೂ ಕೂಡ ರಾತ್ರಿಯ ವೇಳೆಯಲ್ಲಾಗಿರ್ಬೋದು, ಹಗಲಿನೊತ್ತಿನಲ್ಲಾಗಿರ್ಬೋದು, ಅದ್ಯಾವುದನ್ನು ಕೂಡ ವಾಹನ ಸವಾರರು ಗಮನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸರ್ಕಲ್ ಇರುವಂತಹದ್ದು, ಈ ಸರ್ಕಲ್ನಲ್ಲಿ ಸಾಕಷ್ಟು ಜನ ಬರ್ತಾರೆ, ಸಾಕಷ್ಟು ಜನ ಇಲ್ಲಿ ಏನು ಹಬ್ಬ ಹರಿದಿನ ಸಂದರ್ಭದಲ್ಲಿ ಸಾಕಷ್ಟು ಹೆಚ್ಚಿನ ಜನದಟ್ಟಣೆ ಉಂಟಾಗುವಂತಹದ್ದು, ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ವಾಹನಗಳ ಅಪಘಾತಗಳು ಸಂಭವಿಸುವಂತಹದ್ದು, ಲಾರಿ ಆಗಿರ್ಬೋದು, ಕಾರ್ ಆಗಿರ್ಬೋದು ಯಥೇಚ್ಛವಾಗಿ ಓಡಾಡ್ತವೆ. ಇದಕ್ಕೆ ಸಂಬಂಧಪಟ್ಟಂತ ಸ್ಥಳೀಯರು ಒಬ್ಬರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಸರ್ ನಮಸ್ತೆ, ನೀವು ಕೂಡ ಸ್ಥಳೀಯರಾಗಿದ್ದೀರಾ? ವಾ, ಇನ್ನು ಏನು ಮಾರ್ಕೆಟ್ ಇದೆ, ಮಾರ್ಕೆಟ್ಗೆ ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬರುವಂತಹದ್ದು. ಈ ಒಂದು ಏನು ಹಂಪನ್ನು ಹಾಕಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿಬರ್ತಾ ಇದೆ ಈ ಒಂದು ತಿರುವಿಗೆ, ಇದಕ್ಕೆ ಏನು ಹೇಳ್ತೀರಾ ಸರ್ ನೀವು? ಖಂಡಿತ, ಯಾಕೆ ಅಂತೇಳಿದ್ರೆ ಇದು ತುಮಕೂರು ಜಿಲ್ಲೆಗೆ ಒಂದು ಹೆಸರಾಂತ ಮಾರ್ಕೆಟ್ ಇದು. ಇಲ್ಲಿಂದ ನಮ್ಮ ರಾಜ್ಯಕ್ಕೆ ಸಪ್ಲೈ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೇ ಇಲ್ಲಿಂದ ಎಲ್ಲ ತರಕಾರಿ, ಹೂವು, ಹಣ್ಣು ಎಲ್ಲ ಇಲ್ಲಿಂದನೇ ಸಪ್ಲೈ ಆಗ್ತಿದೆ. ಜನದಂದಣಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ಆಂಧ್ರ ಕಡೆಯಿಂದ ಮೇನ್ ರೋಡ್ ಕನೆಕ್ಷನ್ ಇರೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಗಳು ಸಹಿತ ಇದೇ ರೋಡಲ್ಲೇ ಬರ್ತಾ ಇರೋದ್ರಿಂದ ಮಾರ್ಕೆಟ್ಗೊಳಗಡೆ ಬರೋದಕ್ಕೆ, ಆಚೆ ಹೋಗೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ತುಂಬ ಸ್ಪೀಡಾಗಿ ಸಿಟಿ ಕಡೆಯಿಂದನೂ ಆಗ್ಬೋದು, ಆ ಕಡೆಯಿಂದನೂ ಆಗ್ಬೋದು ವೆಹಿಕಲ್ಸ್ ಬರ್ತದೆ. ಇಲ್ಲಿ ಒಂದು ಹಂಸ ಹಾಕೋದ್ರಿಂದ ದಯವಿಟ್ಟು ಇದು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ. ಇಲ್ಲಿ ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಜನಗಳ ಪ್ರಾಣಹಾನಿ ಆಗ್ತಾ ಇದೆ. ಇಲ್ಲಿ ಒಂದು ಹಂಸ ಹಾಕೋದ್ರಿಂದ ಇಲ್ಲಿ ಆ ಮಾರ್ಕೆಟ್ ಒಳಗಡೆ ಬರೋಂಥ ಜನಕ್ಕೆ ಮತ್ತು ಸಿಟಿಗೆ ಒಳಗಡೆ ಬರೋಂಥ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ತುಂಬ ದಿನಗಳಿಂದ ನಮ್ಮ ಬೇಡಿಕೆನೂ ಆಗಿದೆ. ನಾವು ಸಹಿತ ಇದನ್ನ ಬೇಡಿಕೆನ ಇಡ್ತಾ ಇದ್ದೀವಿ. ಕೆಶಿಪ್ನವರು ಇದನ್ನು ಏನು ಕ್ರಮ ಕೈಗೊಂಡಿಲ್ಲ, ಆದರೆ ಜನಗಳ ಪ್ರಾಣ ಅಂತೂ ಇಲ್ಲಿ ಹೋಗ್ತಾನೆ ಇದೆ. ನೀವು ಕಂಡಂತೆ ಏನಾದರೂ ಎಷ್ಟು ಅಪಘಾತಗಳಾಗಿತ್ತು, ಅಚಾತುರ್ಯಗಳು ನಡೆದಿತ್ತಾ ಹೇಗೆ ಅಂತ? ಖಂಡಿತ ಆಗಿದೆ. ಇಲ್ಲಿ ಎಷ್ಟು ಜನ ಕೈ ಕಾಲುಗಳು ಮುರ್ಕೊಳ್ತಾರೆ, ಪ್ರಾಣ ಕಳ್ಕೊಂಡಿದ್ದಾರೆ ಅಂತೇಳಿದ್ರೆ ಹೇಳಕ್ತಿರೋದಿಲ್ಲ. ದಿನ ಒಂದು ಆಕ್ಸಿಡೆಂಟ್ ಅಂತೂ ಖಂಡಿತ ಇರುತ್ತೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ವೆಹಿಕಲ್ಗಳು ಪಾಸ್ ಆಗ್ತಾ ಇದೆ, ಎಷ್ಟು ಸ್ಪೀಡಾಗಿ ಬರ್ತಾ ಇದ್ದಾರೆ. ದಯವಿಟ್ಟು ಇಲ್ಲೊಂದು ಹಂಸ ಅವಶ್ಯಕತೆ ಇದೆ, ಹಂಸಿನ ಹಂಸ ಹಾಕಿ ಇಲ್ಲಿನ ಜನಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಸಹಿತ ಇಲ್ಲಿನ ಗ್ರಾಮದ ಪರವಾಗಿ ಸಹಿತ ನಾನು ಇದನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸ್ಥಳೀಯವಾಗಿರುವಂತಹ ಸ್ಥಳೀಯರೊಬ್ಬರು ಮುರುಳಿ ಆದಂತಹ ನಮ್ಮ ಸ್ಥಳೀಯರಂತ ಮುರುಳಿ ಅವರು ಸಂಪರ್ಕದಲ್ಲಿ, ನೀವು ಕೂಡ ಸ್ಥಳೀಯವಾಗಿ ನೋಡಿರ್ತೀರ, ಸಾಕಷ್ಟು ಅಪಘಾತಗಳು ಆಗಿದ್ದುಂಟ, ಏನ್ ಅನ್ಸುತ್ತೆ ಸರ್? ಸರ್ ಇಲ್ಲ, ಹಂಸ ಹಾಕ್ಲೇಬೇಕು ಸರ್. ನಮ್ ನೋಡಿ ಅಂಗಡಿಗಳು ಅಲ್ಲೇ ಇದೆ. ನಿನ್ನೆ 3 ದಿವಸ ಹಿಂದೆ ಪಾಪ ಒಂದು ಹುಡುಗಂದು ಬೈಕ್ ಬಂದ, ಬುಲಾರ ಕಡೆಯನ್ನು ಹೊಡೆದೋದ, ಅವ್ನ ಪ್ರಾಣನೇ ಹೋಯ್ತು, ಅಲ್ಲೇ ಹೋಯ್ತು, ಫುಲ್ ರಕ್ತ ಬಿಲ್ ಅಲ್ಲೇ ಬಿದ್ದು ಇಲ್ಲ ನೋಡಿ, ಅಲ್ಲೇ ಚಪ್ಪಲಿ ಬಿದ್ದೈತೆ, ಅಲ್ಲೇ ಐತೆ ಅವ್ನ ಪ್ರಾಣ ಹೋಗಿದ್ದು. ಇಲ್ಲ ಒಂದು ಹಂಸಾಗಿ ಸರ್, ನಾವು ಕೇಳ್ಕೊಳೋದು ಏನಂತ ಸಾರ್ವಜನಿಕರು, ನಾವು ಕೇಳ್ಕೊಳ್ಳೋದು ಒಂದೇ ಪುಣ್ಯ, ಅಲ್ಲೊಂದು ಹಂಸಗಳು ಹಾಕಿ ಸರ್, ಜೀವಗಳು ಓತಾಯಿದೆ ಸರ್. ನಾವು ನೋ ಡೈಲಿ ಆಕ್ಸಿಡೆಂಟ್ಗಳು ನೋಡ್ತೀವಿ, ನಾವೇ ಎಷ್ಟೊಂದು ಸಲ ಎತ್ತಿದ್ದೀವಿ ಅವ್ರನ್ನೆಲ್ಲೂ, ಎತ್ತಿ ನೀರು ಕೊಟ್ಟಷ್ಟು ಇದಾಗಿದೆ, ದಿನಾಲು ನೋಡೋದೇ ಆಗಿದೆ ಸರ್ ನಮ್ಮ ಆಕ್ಸಿಡೆಂಟು. ನೋಡಿ ಗಾಡಿಗಳು ಎಷ್ಟು ಫಾಸ್ಟಾಗಿ ಬರ್ತಾರೆ ಅಂದರೆ ಇಲ್ಲಿ ನಾವು ಇಲ್ಲಿ ನಿಂತ್ಕೊಳ್ಳೋಕೆ ಆಗಲ್ಲ, ಅಷ್ಟು ಭಯ ಆಗುತ್ತೆ ನಮಗೆ. ಅದೊಂದು ನಮ್ಗೆ ಕೇಳ್ಕೊಳ್ಳೋದು ಒಂದೇ, ನಾವು ಎಷ್ಟೇ ಒಂದು ಕೇಳ್ಕೊಂತೀವಿ, ಮನೆ ಮನವಿ ಮಾಡ್ತೀವಿ, ನಮಗೊಂದು ಹಂಸ ಕೊಡಿ ಸರ್ ಇಲ್ಲಿ. ಹಿಂದೆ ಹಂಸ ಇತ್ತು, ಅದು ಮಾಡೇ ಇಲ್ಲ ಅಂತ? ಮಾಡೇ ಇಲ್ಲ ಸರ್, ಹಂಸೇ ಇಲ್ಲ ಸರ್, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಸರ್. ಮೊನ್ನೆ ತಾನೇ ನೋಡಿ ಸರ್, ಆಕ್ಸಿಡೆಂಟ್ ಆಗಿ ಪ್ರಾಣನೇ ಹೋಯ್ತು ಒಬ್ಬಂದು, 3 ದಿವಸ ಆಗಿದೆ ಅಷ್ಟೇ, ಆಗಿ ಸೋಮವಾರ ಆಗಿದೆ, ನೋಡೋಕ್ಕಾಗಲ್ಲ ಇಲ್ಲ ನೋಡಿ, ಅವ್ನ ಚಪ್ಪಲಿ ಅಲ್ಲೇ ಐತೆ, ಆಕ್ಸಿಡೆಂಟ್ ಆಗಿ ಸತ್ತೇಗೆ ಓಟ ಸರ್ ಅವನು. ಅಲ್ಲ, ಈ ಬಗ್ಗೆ ಯಾರಿಗೋ ಸ್ಥಳೀಯರಿಗೆ ಕೊಟ್ಟಿದ್ದೀರಾ, ಮಾತಾಡಿದ್ದೀರಾ, ಯಾರು ಬರ್ತಾರ ಬೆಳೆದಿದೆ? ಹೇಳ್ತಾನೆ ಇದೀವಿ, ಯಾರು ತಲೆಗೆ ನೋಡಿ, ಇವೆಲ್ಲ ಲಾರಿಗಳು ಎಷ್ಟು ಫಾಸ್ಟಾಗಿ ಬರ್ತವೆ ಅಂದರೆ ಒಂದು ಬ್ರೇಕು ಹಾಕಲ್ಲ, ಏನೂ ಇಲ್ಲ, ಒನ್ನುಗ್ ಅಷ್ಟು ಫಾಸ್ಟಾಗಿ ನಾವು ನೀವು ನಿಂತ್ಕೊಂಡು ವೆಹಿಕಲ್ಗಳಿಗೆ ಗುದ್ಕೊಂಡು ಹೋಗ್ತಾರೆ ಹಂಗೆ. ಅದಂತೂ ಹಿಂಸೆ ಆಗೋದು ಸರ್, ಯಾವ ರೇಂಜಿಗೆ ದಾಟಬೇಕು ಅಂತ ಹೋಗೋಕ್ಕೂ ಆಗಲ್ಲ ನಮಗೆ. ಯಾವ ಕಡೆ ಬರೋದು ಸರ್, ನಮ್ಮ ಪ್ರಾಣನೇ ಹೋಗ್ತಾ ಇದೆ ಎಲ್ಲ ಕಡೆನೂ. ಬಸ್ಗಳದೇ ಮೇಯ್ನ್ ನಮ್ಗೆ ಇಲ್ಲಿ ತೊಂದರೆ, ಫಾಸ್ಟಾಗಿ ಬಂದು ನೀವು ಹೋಗ್ತಾನೆ ಇರ್ತಾರೆ, ಅದೊಂದೇ ನಮಗೆ ಇದು. ಈ ಮಕ್ಳುಗಳು ಸಣ್ಣ ಮಕ್ಳುಗಳು ದಾಟೋಕ್ಕಾಗಲ್ಲ ಸರ್ ಈ ರೋಡ್ನ, ನಮಗೆ ಅಷ್ಟು ಇದಾಗುತ್ತೆ. ನೀವೊಂದು ಮನವಿ ಮಾಡ್ತಾ ಇದ್ದೀವಿ ಪ್ರಕೃತಿ ಟಿ ವಿ ಅವರಿಗೆ, ನಮಗೊಂದು ಇದೊಂದು ವ್ಯವಸ್ಥೆ ಮಾಡ್ಕೊಳ್ಳಿ ಸರ್, ಹಂಸೊಂದು ಹಾಕಿ ನಮಗೊಂದು, ಅದೊಂದು ಯಾವುದೋ ಒಂದು ಹಾಕಿ ಸರ್. ನೋಡಿ ಸರ್, ಪ್ರಾಣ ಹೋಗಿದೆ ನಮಗೆ, ನಮ್ಮ ಫ್ರೆಂಡೇ ಅವನು, ಪರಿಚಯ ಇರೋನು.
ಇಲ್ಲಿ ಪೊಲೀಸ್ನವ್ರು ಏನಾದ್ರು ವಿಸಿಟ್ ಹಾಕುವಂತದ್ದು ನೋಡುವಂತದ್ದು ಏನಾದ್ರು ಆಗುತ್ತಾ ಹೇಗೆ ಅಂತ? ಇಲ್ಲ, ಯಾರು ಇಲ್ಲ ಸರ್, ಯಾರು ಬರಲ್ಲ, ಯಾರು ಬರ್ತಾ ಇಲ್ಲ. ಎಸ್, ಇದು ಏನು ತುಮಕೂರಿನ ಅಂತರಸನಹಳ್ಳಿ ಮಾರ್ಕೆಟ್ನಲ್ಲಿರುವಂತಹ ಸಮಸ್ಯೆ. ಮಾರ್ಕೆಟಿನ ಮುಖ್ಯ ಭಾಗದಲ್ಲಿ ಹೈವೇ ಆಗಿದೆ. ಈ ಹೈವೇಯಲ್ಲಿ ಒಂದು ಹಂಪ ಅವಶ್ಯಕತೆ ಇದೆ, ನಾನು ಮಾಡ್ಕೊಡಿ ಅಂತೇಳಿ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಸಾಕಷ್ಟು ಇಲ್ಲಿ ಅಪಘಾತ ಆಗಿರುವಂತಹದ್ದು, ಈ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಅಪಘಾತಗಳನ್ನ ತಡೆಗಟ್ಟಬೇಕು ಅಂತೇಳಿ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಪ್ರಗತಿ ಟಿವಿ, ತುಮಕೂರು. ಪ್ರಗತಿ ಟಿವಿ, ನಿಮ್ಮಿಂದ.